ಹಲೋ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕ್ರಾಂತಿ ಚಿತ್ರ ರಿಲೀಸ್ ಆಗುತ್ತದೆ ಹಾಗೂ ತುಂಬಾ ಖುಷಿಯಿಂದ ಎಲ್ಲ ಅಭಿಮಾನಿಗಳು ಸಂಭ್ರಮಿಸುತ್ತಾರೆ. ಎಂದಿಗೂ ಕ್ರಿಯೇಟ್ ಆಗದೆ ಇರೋ ಕ್ರೇಜ್ ಈ ಚಿತ್ರಕ್ಕೆ ಕ್ರಿಯೇಟ್ ಆಗುತ್ತದೆ ಹಾಗೂ ಎಲ್ಲ ಕಡೆ ಕ್ರಾಂತಿಯ ಕಹಳೆ ಕೇಳಿ ಬರುತ್ತದೆ. ಕನ್ನಡದ ನ್ಯೂಸ್ ಚಾನೆಲ್ಗಳು ಡಿ ಬಾಸ್ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡುವುದಿಲ್ಲ ಅಂತ ಹೇಳುತ್ತವೆ, ಆಗ ಡಿ ಬಾಸ್ ಅಭಿಮಾನಿಗಳು ಏನು ಹೇಳುವುದಿಲ್ಲ. ನೀವು ಪ್ರಮೋಷನ್ ಮಾಡುವ ಅವಶ್ಯಕತೆ ಇಲ್ಲ, ನಾವು ಮಾಡುತ್ತೇವೆ ಎಂದು ಚಾಲೆಂಜ್ ಹಾಕಿ ನಿಂತುಕೊಳ್ಳುತ್ತಾರೆ. ಈ ಚಿತ್ರವನ್ನು ನ್ಯೂಸ್ ಚಾನೆಲ್ಗಳ ಸಪೋರ್ಟ್ ಇಲ್ಲದೆ ನಾವು ಗೆಲ್ಲಿಸುತ್ತೇವೆ ಅಂತ ಹೇಳುತ್ತಾರೆ. ಹಾಗೂ ಅವರು ಹೇಳಿದಂತೆ ಮಾಡಿ ತೋರಿಸುತ್ತಾರೆ ಕೂಡ. ಇತ್ತೀಚೆಗೆ 100 ಕೋಟಿ ಕಲೆಕ್ಷನ್ ಮಾಡಿ ಕ್ರಾಂತಿ ಚಿತ್ರ ಗೆದ್ದು ಬೀಗುತ್ತದೆ. ಎಲ್ಲ ಮೀಡಿಯಾದವರಿಗೆ ಇದು ಒಂದು ಉತ್ತರ ಕೊಟ್ಟಂತೆ ಆಗಿದೆ. ಇದೇ ವೇಳೆಯಲ್ಲಿ ಸುವರ್ಣ ನ್ಯೂಸ್ ಒಂದು ಮತ್ತೆ ಖ್ಯಾತೆ ತೆಗೆದಿದೆ. ನಿನ್ನೆಯಷ್ಟೇ ಎಲ್ಲ ಕಡೆ ವೈರಲ್ ಆಗ್ತಿರೋ ಒಂದು ವಿಡಿಯೋನ ನೀವು ನೋಡ್ತಿದ್ರೆ, ಸುವರ್ಣ ನ್ಯೂಸ್ ಚಾನಲಲ್ಲಿ ಒಂದು ಗಿಫ್ಟ್ ಅನ್ನು ಓಪನ್ ಮಾಡ್ತಾ ಇರ್ತಾರೆ. ಬೇರೆ ಆಂಕರ್ಸ್ಗಳು ಸುತ್ತ ನಿಂತ್ಕೊಂಡು ಅದರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಇದ್ದ ಒಬ್ಬ ಆಂಕರ್ ಅದರಲ್ಲಿ ಡಿ ಬಾಸ್ ಅವರ ತಲೆ ಇರ್ಬೋದು ಅಂತ ಹೇಳ್ತಾರೆ, ಇನ್ನೊಬ್ರು ಚಪ್ಪಲಿ ಇರ್ಬೋದು ಅಂತ ಹೇಳ್ತಾರೆ. ಹೀಗೆ ಹೇಳುವುದರ ಮೂಲಕ ಡಿ ಬಾಸ್ ಅವರಿಗೆ ಅವಮಾನವನ್ನು ಮಾಡುತ್ತಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ರೊಚ್ಚಿಗೇಳ್ತಾರೆ ಹಾಗೂ ಕೋಪಗೊಳ್ತಾರೆ. ಅದೇ ಕಾರಣಕ್ಕಾಗಿ ಅಲ್ಲಿ ಆಂಕರ್ ನಿನ್ನೆ ಬಂದು ಸಾರಿಯನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸುತ್ತಾರೆ. ಅದೇ ವಿಚಾರಕ್ಕೆ ಇಂದು ಸುವರ್ಣ ನ್ಯೂಸ್ ಕಚೇರಿಯನ್ನು ಡಿ ಬಾಸ್ ಅಭಿಮಾನಿಗಳು ಮುತ್ತಿಗೆ ಹಾಕುತ್ತಾರೆ ಹಾಗೂ ಅವರಿಗೆ ಹೆದರಿದ ಸುವರ್ಣ ನ್ಯೂಸ್ ಅವರು ಪೊಲೀಸನ್ನು ಕೂಡ ಕರೆಸುತ್ತಾರೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನೆಂದರೆ ಎಷ್ಟೋ ಜನ ಡಿ ಬಾಸ್ ಅಭಿಮಾನಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಗೂ ಬಂಧಿಸಿ ಕರೆದುಕೊಂಡು ಹೋಗಿದ್ದಾರೆ ಎಂಬ ಸುದ್ದಿ ಬರುತ್ತಾ ಇದೆ. ಈ ರೀತಿ ಆದರೆ ಪ್ರತಿಭಟನೆ ಇನ್ನೂ ಉಗ್ರ ಸ್ವರೂಪ ಪಡೆಯುವುದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.